ಅವರಿದ್ದಾಗ್ಲೂ ಅಷ್ಟೇ ಪ್ರೀತಿಸಿದ್ರಿ ಅವ್ರನ್ನ. ಕೊನೆಯ ಒಂದು ಪ್ರಯಾಣದಲ್ಲಿ ಅಷ್ಟೇ ಪ್ರೀತಿಯಿಂದ ನೀವೆಲ್ಲ ಕಳಿಸ್ಕೊಂಡ್ರಿ. ಇವತ್ತಿನ ದಿನ ಅವರೆಲ್ಲಿಂದಾನ ಇದನ್ನ ನೋಡ್ತಾ ಇದ್ರೆ ಖಂಡಿತ ಅಷ್ಟೇ ಅಷ್ಟೇ ತೃಪ್ತಿ ಪಡ್ತಾರೆ. ಈ ಒಂದು ಪ್ರೀತಿ ಒಂದೇ ನನಗೆ ಸಾಕಿತ್ತು, ಯಾವುದು ಬೇಕಿಲ್ಲ ಅಂತ ಅವರು ಅಷ್ಟೇ ಖುಷಿ ಪಡ್ತಾರೆ. ಅವರ ಈ ಚಿತ್ರರಂಗದ ಒಂದು ಜರ್ನಿ ಏನಿತ್ತು ಅದನ್ನ ಬಿಗಿನಿಂಗ್ ಅವ್ರ ಮೊದಲಿಂದಲೂ ಅವ್ರನ್ನ ಅವ್ರ ಜೊತೆಯಲ್ಲಿದ್ದಂತ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ, ಅವರು ಗೊತ್ತು ಚಿತ್ರರಂಗದಲ್ಲಿ ಯಾವ ರೀತಿ ಅವರು ಒಂದು ಖಳನಟನಾಗಿ ಖಳನಾಯಕನಾಗಿ ಅದಾದ್ಮೇಲೆ ನಾಯಕನಾಗಿ ಯಾವ ರೀತಿ ಅವರ ಒಂದು ಜರ್ನಿ ಇತ್ತು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿ ಅವರ ಸಹ ಕಲಾವಿದರಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಮಾಧ್ಯಮದ ಮಿತ್ರರಿರ್ಬೋದು, ಅವರನ್ನ ಯಾವ ರೀತಿ ಒಡನಾಟ ಇತ್ತು ಅಂದ್ರೆ ಮಾಧ್ಯಮದವ್ರ ಜೊತೆಯಲ್ಲಿ ಅದು ಬಹುಶಃ ಯಾರ ಕೈಲೂ ಆಗಲ್ವೇನೋ ಆ ರೀತಿ ಮಾಧ್ಯಮದವ್ರನ್ನ ಅವರು ಅಡ್ರೆಸ್ ಮಾಡಿ ಅದೇ ವಾಪಸ್ ಅವ್ರಿಗೆ ಪ್ರೀತಿಯಿಂದ ಅವರಿಂದಾನು ಅವ್ರಿಗೆ ವಾಪಸ್ ಪ್ರೀತಿ ಸಿಗುತ್ತೆ ಅಂದ್ರೆ ಅದು ಅಂಬರೀಷ್ ಕೈ ಮಾತ್ರ ಸಾಧ್ಯ. ನಿಜಕ್ಕೂ ದೇವರು ಭೂಮಿಗೆ ಕಳಿಸಿದ ಒಂದು ದೇವರ ಮಗ ಅಂತ ನಾವು ಆ ಒಂದು ಜೊತೆಯಲ್ಲಿ ಒಂದು 27 ವರ್ಷ ಅವರ ಧರ್ಮಪತ್ನಿಯಾಗಿ ನನಗೆ ಆ ಒಂದು ಸ್ಥಾನ ಸಿಕ್ಕಿದ್ದು ನಿಜಕ್ಕೂ ನಾನು ಪುಣ್ಯ ಮಾಡಿಕೊಂಡೆ. ಅದೇ ಪ್ರೀತಿಯಿಂದಲೇ ಇವತ್ತು ನನ್ನನ್ನು ನೀವು ನಿಮ್ಮ ನಿಮ್ಮ ಮನದಲ್ಲಿ ಒಂದು ಸ್ಥಾನ ಕೊಟ್ಟು ನನಗೆ ಒಂದು MP ಅನ್ನೋ ಒಂದು ಒಂದು ಹುದ್ದೆಯನ್ನು ನೀವು ಆಶೀರ್ವಾದ ಮಾಡಿಕೊಟ್ಟಿದ್ದೀರಾ. ಇದನ್ನು ನಾನು ಬರೀ ಅಂಬರೀಷ್ ಅವರಿಗೆ ನೀವು ಕೊಟ್ಟಂತ ಒಂದು ಪ್ರೀತಿಯ ಋಣವನ್ನ ತೀರಿಸ್ಕೊಳ್ಳೋ ಒಂದು ಅವಕಾಶ ಅಂತ ಮಾತ್ರ ನಾನು ಕೆಲಸ ಮಾಡಿದ್ದೀನಿ. ನನಗೂ ಇನ್ನೇನೋ ಅಪೇಕ್ಷೆ ಇಲ್ಲ, ರಾಜಕಾರಣದಲ್ಲಿ ಏನೇನೋ ಆಗಬೇಕು ಅಂತ ನನಗೇನೂ ಇಲ್ಲ. ಅಷ್ಟೇ ಕೊಟ್ಟಿರೋ ಒಂದು ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿಭಾಯಿಸ್ಕೊಂಡು ಒಳ್ಳೆ ಹೆಸರನ್ನ ಗಳಿಸಿ ಒಳ್ಳೆ ಹೆಸರನ್ನ ಉಳಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅಂಬರೀಷ್ ಅವರ ಹೆಸರಿಗೆ ಯಾವತ್ತಿಗೂ ಒಂದೇ ಒಂದು ಕಪ್ಪು ಚುಕ್ಕಿ ಅವರ ಜೀವನದಲ್ಲಿ ಇರಲಿಲ್ಲ. ಅದನ್ನೇ ನಾವು ಉಳಿಸ್ಕೊಂಡು ಹೋಗಬೇಕು, ಅದೊಂದೇ ನನ್ನ ಕರ್ತವ್ಯ. ನಾನೇ ಅಲ್ಲ ಅಭಿಷೇಕದೂ ಅದೇ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನೋ ಒಂದು ಆಸೆ. ಇವತ್ತು ಇಷ್ಟೊಂದು ಪ್ರೀತಿಯಿಂದ ನನಗೆ ಗೊತ್ತು ಅಭಿಮಾನಿಗಳು ನಾನು ಸಾಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಸಬ್ಮಿಷನ್ ಮಾಡಬೇಕು, ಇನ್ನೂ ಸಾವಿರಾರು ಜನ ಬರಬೇಕು ಅಂತ ಆಸೆ ಪಟ್ಟಿದ್ರು. ಆದರೆ ಸಾಯಂಕಾಲದ ಹೊತ್ತು ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿಂದ ವಾಪಸ್ ಹೋಗೋಕೆ ಅಂತ ಇನ್ನೊಂದಷ್ಟು ಜನ ಬರದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಇದನ್ನ ಡೇ ಟೈಮಲ್ಲಿ ಮಾಡಿದ್ರೆ ಇನ್ನು ಸಾವಿರಾರು ಜನ ಇಲ್ಲಿಗೆ ಬರೋ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅವರೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನ ನೀವು ಡೇ ಟೈಮಲ್ಲೇ ಬಂದು ನೀವು ಚೆನ್ನಾಗಿ ಇದನ್ನು ನೋಡಬಹುದು. ಪ್ರತಿಯೊಂದು ನಿಮಗೆ ಬಿಡುವು ಸಿಕ್ಕಿದಾಗ ಇಲ್ಲಿ ಬಂದು ನೀವು ಕಾಲ ಕಳೀಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಇನ್ನೂ ಫರ್ದರ್ ಆಗಿ ಅದು ಸಂಪೂರ್ಣವಾಗಿ ಅದನ್ನ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಒಂದು ಮ್ಯೂಸಿಯಂ ಬರುತ್ತೆ ಅಂಬರೀಷ್ ಅವರ ಒಂದು ಸಿನಿಮಾಗಳು, ಅವ್ರ ಬಗ್ಗೆ ಮೆಮೊರಬಿಲಿಯ, ಅವರ ಒಂದು ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳನ್ನ ಇಲ್ಲಿ ನಾವು ಮ್ಯೂಸಿಯಂ ಅಲ್ಲಿ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇದೆಲ್ಲ ಏನಕ್ಕೆ ಅಂದ್ರೆ ಅಂಬರೀಷ್ ಅವರ ಜೀವನ ಒಂದು ಸಂದೇಶ ಅಂತ ನಾನು ನಂಬಿದ್ದೀನಿ. ಆ ಒಂದು ಜೀವನದ ಬಗ್ಗೆ ಇನ್ನೂ ಬರೋ ಪೀಳಿಗೆಗಳಿಗೂ ಒಂದಷ್ಟು ಅರಿವಾಗಬೇಕು. ನಾವು ಅಂಬರೀಷ್ ಅವ್ರ ತರ ಒಂದು 4 ಜನಕ್ಕೆ ಒಳ್ಳೆಯದನ್ನ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಗಳಿಸ್ಬೇಕು ಅನ್ನೋ ಒಂದು ಸಂದೇಶ ಆಗತ್ತೆ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರ ಈ ಪ್ರೀತಿ ಹೀಗೆ ಸದಾ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಸಚಿವ ಸಂಪುಟಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಸ್ತಾರ ನ್ಯೂಸ್, ನಿಖರ ಜನಪರ.